ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಬಿಜೆಪಿಯಿಂದ ಗೌಡ್ರ ಅಳಿಯ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ಕಾಂಗ್ರೆಸ್ ನಿದ್ದೆಗೆಡ್ತಾ ಇದೆ. ಕೇವಲ ಅಭ್ಯರ್ಥಿಯಾಗಿ ಘೋಷಣೆಯಾಗಿದೆ ಅಷ್ಟೇ, ಆಗ್ಲೇ ಕಾಂಗ್ರೆಸ್ ನಾನಾ ತಂತ್ರಗಳನ್ನು ಹೆಣಿತಾ ಇದೆ. ವಲಸಿಗ ಅಸ್ತ್ರದ ಜೊತೆಗೆ ಆಪರೇಷನ್ ಹಸ್ತಕ್ಕೂ ಕೂಡ ಚಾಲನೆ ಕೊಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಈಗ ಗ್ರಾಮಾಯಣ ಆಗಿದೆ. ಅಭ್ಯರ್ಥಿಗಳ ಘೋಷಣೆ ಬೆನ್ನಲ್ಲೇ ಗ್ರಾಮಾಂತರ ರಾಜಕೀಯ ಗಮ್ಮತ್ತು ರಂಗೇರಿದೆ. ಅಖಾಡದಲ್ಲಿ ಮತ್ತೊಮ್ಮೆ ಫ್ಯಾಮಿಲಿ ಫೈಟ್ಗೆ ಚಾಲನೆ ಸಿಕ್ಕಿದ್ದು ಗೌಡರ ಕೋಟೆಯಲ್ಲಿ ಗದ್ದಲ ಶುರುವಾಗಿದೆ. ರಂಗೇರಿದ ಅಖಾಡದಲ್ಲಿ ತಂತ್ರ ಪ್ರತಿತಂತ್ರಗಳು ಜೋರಾಗಿದ್ದು ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಠಕ್ಕರ್ ಕೊಡಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಮೂಲ ವರ್ಸಸ್ ವಲಸಿಗ, ಡಾಕ್ಟರ್ ಮಂಜುನಾಥ್ ವಿರುದ್ಧ ಕಾಂಗ್ರೆಸ್ ಅಚ್ಚರಿ ವ್ಯೂಹ. 2019 ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದ ಏಕೈಕ ಸಂಸದ ಡಿಕೆ ಸುರೇಶ್ ನಿನ್ನೆ ಬೆಂಗಳೂರು ಗ್ರಾಮಾಂತರ ಶಾಸಕರು ಮುಖಂಡರ ಜೊತೆ ಸಭೆ ನಡೆಸಿದ್ದಾರೆ. ಈ ಕಾಂಗ್ರೆಸ್ ಸಭೆಯಲ್ಲಿ ಲೋಕಸಭೆ ಚುನಾವಣೆ ರಣತಂತ್ರದ ಬಗ್ಗೆ ಚರ್ಚೆಯಾಗಿದೆ. ಡಿಕೆ ಸುರೇಶ್ ಮಣಿಸೋದಕ್ಕೆ ಡಾಕ್ಟರ್ ಮಂಜುನಾಥ್ ಕಣಕ್ಕೆ ಇಳಿತಾ ಇದ್ದಂತೆ ಮೂಲ ವರ್ಸಸ್ ವಲಸಿಗ ಅಸ್ತ್ರ ಪ್ರಯೋಗಕ್ಕೆ ಕಾಂಗ್ರೆಸ್ ತಯಾರಿ ನಡೆಸಿದೆ. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಮೂಲತಃ ಹಾಸನದವರು. ಗೌಡರ ಕುಟುಂಬಸ್ಥರಾದರೂ ಜೆಡಿಎಸ್ ಬಿಟ್ಟು ಬಿಜೆಪಿಯಿಂದ ಸ್ಪರ್ಧೆ ಮಾಡುತ್ತಿದ್ದಾರೆ. ವೃತ್ತಿಯಲ್ಲಿ ವೈದ್ಯರಾದರೂ ಈಗ ರಾಜಕೀಯ ಪ್ರವೇಶ ಮಾಡಿದ್ದಾರೆ. ಈ ಹಿಂದೆ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದವರು ಸುರೇಶ್ ವಿರುದ್ಧ ಸೋಲು ಕಂಡಿದ್ದಾರೆ. ಸದ್ಯದ ಸ್ಥಿತಿಯಲ್ಲಿ ಗ್ರಾಮಾಂತರ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಬ್ಬರೇ ದಳ ಶಾಸಕರಿದ್ದಾರೆ. ಅಲ್ಲದೆ ಡಿಕೆ ಸುರೇಶ್ ಸ್ಥಳೀಯರಾಗಿದ್ದು ಜನರಿಗೂ ಚಿರಪರಿಚಿತರಾಗಿದ್ದಾರೆ ಅಂತ ಅಖಾಡದಲ್ಲಿ ಬಿಂಬಿಸುವ ಯತ್ನಗಳು ನಡೆಯಲಿವೆ. ಇದಷ್ಟೇ ಅಲ್ಲ, ಡಿಕೆ ಬ್ರದರ್ಸ್ಗೆ ಗ್ರಾಮಾಂತರ ಕ್ಷೇತ್ರ ಪ್ರತಿಷ್ಠೆ ಕಣವಾಗಿದೆ. ಹೀಗಾಗಿ ಮೈತ್ರಿ ನಾಯಕರ ತಂತ್ರಕ್ಕೆ ಡಿಕೆ ಬ್ರದರ್ಸ್ ಪ್ರತಿತಂತ್ರ ಹೆಣಿತಾ ಇದ್ದು ಆಪರೇಷನ್ ಹಸ್ತ ಆರಂಭಿಸಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರಿಗೆ ಡಿಕೆ ಬ್ರದರ್ಸ್ ಗಾಳ ಹಾಕ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಆಪರೇಷನ್ ಹಸ್ತ ಆರಂಭಿಸಿದ ಬ್ರದರ್ಸ್ ಸದ್ದಿಲ್ಲದೆ ಎದುರಾಳಿ ಪಕ್ಷದ ಕಾರ್ಯಕರ್ತರಿಗೆ ಗಾಳ ಹಾಕ್ತಿದ್ದಾರೆ. ಪ್ರತಿ ಕಾರ್ಯಕರ್ತನಿಗೆ ಆಶ್ವಾಸನೆ ಆಮಿಷಗಳನ್ನ ನೀಡ್ತಾ ಇದ್ದು ಜೆಡಿಎಸ್ ಕೋಮುವಾದಿಗಳ ಜೊತೆ ಸೇರಿದೆ ಅಂತ ಪುಕಾರಿ ಎಬ್ಬಿಸಿದೆ. ಅಲ್ಲದೆ ಜೆಡಿಎಸ್ ಅಸ್ತಿತ್ವ ಕಳೆದುಕೊಂಡಿದೆ ಎಂದು ಪ್ರಚಾರ ನಡೆಸ್ತಾ ಇರುವ ಡಿಕೆ ಸುರೇಶ್ ಜೆಡಿಎಸ್ ಕಾರ್ಯಕರ್ತರಿಗೆ ಭವಿಷ್ಯ ಇಲ್ಲ ಅಂತ ಎಲ್ಲೆಡೆ ಕ್ಯಾಂಪೇನ್ ಮಾಡ್ತಿದ್ದಾರೆ. ಈ ಮೂಲಕ ಕಾಂಗ್ರೆಸ್ಗೆ ಬನ್ನಿ ಅಂತ ಆಹ್ವಾನ ನೀಡುತ್ತಿದ್ದಾರೆ. ಅಮಿತ್ ಶಾ ಭೇಟಿಗೆ ಆಗಮಿಸಿದ ಡಾಕ್ಟರ್ ಮಂಜುನಾಥ್, ಕರ್ನಾಟಕ ಪಾಲಿಟಿಕ್ಸ್ ಚರ್ಚೆ ನಡೆಸುವ ಎಚ್ಡಿಕೆ. ಬಿಜೆಪಿ ಅಭ್ಯರ್ಥಿಯಾದ ಬಳಿಕ ಗ್ರಾಮಾಂತರ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಡೆಲ್ಲಿಗೆ ಮೊದಲ ಪ್ರವಾಸ ಕೈಗೊಂಡಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಅಮಿತ್ ಶಾ ಭೇಟಿಯಾಗಿ ಗೆಲುವಿನ ಲೆಕ್ಕಾಚಾರ, ರಾಜಕೀಯ ರಣತಂತ್ರದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇನ್ನು ಡಾಕ್ಟರ್ ಮಂಜುನಾಥ್ಗೆ ಎಚ್ಡಿಕೆ ನಿಖಿಲ್ ಸಹ ಸಾಥ್ ನೀಡಿದ್ದಾರೆ. ಇನ್ನು ಎಲೆಕ್ಷನ್ ಮುನ್ನ ಕಾಂಗ್ರೆಸ್ನಿಂದ ಸೀರೆ ವಿತರಣೆ ಮಾಡಿದ ಆರೋಪ ಕೇಳಿ ಬಂದಿದೆ. ಮಹಾಲಕ್ಷ್ಮಿ ಲೇಔಟ್ನ ಲಕ್ಷ್ಮೀದೇವಿ ನಗರದಲ್ಲಿ ಸೀರೆ ಹಂಚಿಕೆಯಾಗಿದೆ. ಫ್ರೀ ಸೀರೆಗೋಸ್ಕರ ಮಹಿಳೆಯರು ಅರ್ಧ ಕಿಲೋಮೀಟರ್ ಕ್ಯೂ ನಿಂತಿದ್ದಾರೆ. ಡಿಕೆ ಸುರೇಶ್ ಬೆಂಬಲಿಗರು ಸೀರೆ ಹಂಚಿದ್ದಾರೆ ಅಂತ ಹೇಳಲಾಗಿದೆ. ಒಟ್ಟಾರೆ ಎಲೆಕ್ಷನ್ ಡೇಟ್ ಫಿಕ್ಸ್ ಆಗ್ತಾ ಇದ್ದಂತೆ ಕಾಂಚಾಣ ಕುಣಿತ ಶುರುವಾಗಿದೆ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.